धरणीपति केळ इवर ताई अंदु अरियदे आडिदळो आनुडियनु उत्तरिसबारदु धरणीपति केळ इवर ताई अंदु अरियदे आडिदळो आनुडियनु उत्तरिसबारदु धर्मविदु वर मात्रु भक्तरिगे धर्मविदु वर मात्रु भक्तरिगे गुरुवचनद निमित्त वरपति करिसि चरिसिद पूर्व जन्मद सरसि जाक्षिय कथेयनु अरुपुवेनु इन्नु केळेंद गुरुवचनद निमित्त वरपति करिसि चरिसिद पूर्व जन्मद सरसि जाक्षिय कथेयनु अरुपुवेनु इन्नु केळेंद ಭೌಮಾಶ್ವರ ಕಥೆಯನ್ನು ಇಲ್ಲಿ ವ್ಯಾಸರು ಹೇಳ್ತಾ ಇದ್ದಾರೆ. ದ್ರೌಪದಿ ಐವರನ್ನು ಮದುವೆಯಾಗಬೇಕಾಗಿ ಬಂದ ಸಂದರ್ಭದಲ್ಲಿ ಪಾಂಚಾಲನಿಗೆ ಕಸಿವಿಸಿಯಾದ ಒಂದು ವಿಷಯ ಬರ್ತದೆ. ಆಗ ವೇದವ್ಯಾಸರೇ ಸ್ವಯಂ ಅಲ್ಲಿಗೆ ಬಂದಿದ್ದಾರೆ. ಗುಪ್ತ ಸಭೆಯನ್ನು ಇವರು 4-5 ಜನ ಸೇರಿ ನಡೆಸಿದ್ದಾರೆ. ಆಗ ಹೇಳ್ತಾ ಇರೋ ಮಾತಿದು, ವೇದವ್ಯಾಸರು ಸ್ಪಷ್ಟವಾಗಿ ಈ ಮದುವೆ ಸರಿ ಎಂದರು. ಅದಕ್ಕೆ ಉಪಸ್ತಂಭಕವಾಗಿ ಕೆಲವು ಕಥೆಗಳನ್ನು ಹೇಳಬೇಕವರು, ಪೂರ್ವ ಜನ್ಮದ ಕಥೆ. ಇದು ನಮ್ಗೆ ಯಾರಿಗೂ ಒಪ್ಪಿಗೆ ಆಗಲ್ಲ ಅಂತ ಇಟ್ಕೊಳ್ಳಿ. ಇಂಥ ಕಥೆಗಳನ್ನು ಹೇಳಿ, ಯಾವುದೋ ಜನ್ಮದ ಕಥೆಯನ್ನು ಹೇಳಿ ಇದು ಮಾಡಬೇಕು ಅಂತಂದರೆ ಕಷ್ಟ. ಇದು ನಾನು ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಿದ್ದೇನೆ. ಒಬ್ಬಳು ಐವರನ್ನು ಮದುವೆಯಾಗುವ ಸಂದರ್ಭದ ಹಿನ್ನೆಲೆಯಲ್ಲಿ ಅನೇಕರು ಚರ್ಚೆ ಮಾಡಿದ್ದಾರೆ. ಯಾವುದೋ ಒಂದು ಹಳೆ ಕಥೆ ಹೇಳಿಬಿಟ್ರೆ ಸಮಾಧಾನ ಆಗುತ್ತೆ. ಬಹುಶಃ ನಮ್ಮ ಭೈರಪ್ಪನವರು, ಎಸ್ ಎಲ್ ಭೈರಪ್ಪನವರು ಪರ್ವ ಕಾದಂಬರಿಯಲ್ಲಿ ಬರೆದಿರೋ ವಿಚಾರ, ಮತ್ತು ಹಲವಾರು ವಿದ್ವಾಂಸರು ಈ ಬಗ್ಗೆ ಹೇಳಿರೋ ಮಾತು ಬಹಳ ಮುಖ್ಯವಾದ. ಬಹುಶಃ ಉತ್ತರ ಭಾರತದ ಹಿಮಾಲಯ ಪ್ರಾಂತದ ಯಾವುದೋ ಒಂದು ಭಾಗದಲ್ಲಿ ಹೀಗೆ ಇಡೀ ಕುಟುಂಬದವರು ಒಬ್ಬಳನ್ನು ಮದುವೆಯಾಗುವ ಒಂದು ಪ್ರಸಕ್ತಿ ಇತ್ತು. ಅದು ಆ ಕಾಲಕ್ಕೆ ಸಮ್ಮತವಾಗಿತ್ತು ಅಂತ ಕಾಣುತ್ತೆ. ಈ ಭಾರತ ರಾಜ್ಯ ವಿಸ್ತಾರವಾಗ್ತಾ ಇರೋ ಸಂದರ್ಭದಲ್ಲಿ ಒಂದು ಸಾಮ್ರಾಜ್ಯಕ್ಕೆ ಬೇರೆ ಬೇರೆ ಸಂಸ್ಕೃತಿಯ ಮೂಲದವರು ಬಂದಾಗ ಎಲ್ಲವನ್ನು ಸಮೀಕರಿಸುವ ಗುಣದಿಂದಾಗಿ ಇಂಥದ್ದಾಯಿತು ಅಂತ ಕಾಣುತ್ತೆ. ಇದು ಭೈರಪ್ಪನವರು ಮತ್ತು ಇತರ ವಿದ್ವಾಂಸರು ಹೇಳಿರೋ ಮಾತು. ಇಲ್ಲಿ ನಾರಾಯಣಿ ಮತ್ತು ಭೌಮಾಶ್ವ ಕಥೆಯನ್ನು ಹೇಳ್ತಾ ಇದ್ದಾರೆ. ಧರಣಿಪತಿ ಕೇಳು, ಇಷ್ಟೇ. ಇವರ ತಾಯಿ ಅಂದು ಅರಿಯದೆ ಆಡಿದಳು. ಯಾವುದೋ ಒಂದು ಕಾಲದಲ್ಲಿ ಇವರಮ್ಮ ಗೊತ್ತಿಲ್ಲದೆ ಮಾತಾಡಿಬಿಟ್ಲು. ಅವಳ ಮಾತನ್ನು ಉತ್ತರಿಸಬಾರದು. ಉತ್ತರಿಸು ಅಂದರೆ ದಾಟು ಅಂತ, ಮೀರು ಅಂತ, ಉಲ್ಲಂಘಿಸು ಅಂತ. ಅವಳ ಮಾತನ್ನು ಉತ್ತರಿಸಬಾರದು, ಮೀರಬಾರದು. ಯಾಕಂದರೆ ಧರ್ಮವಿದು ವರ ಮಾತೃ ಭಕ್ತರಿಗೆ. ಅಮ್ಮನ ಪ್ರೀತಿಯನ್ನು ಗಳಿಸೋದೇ ನಮ್ಮ ಬದುಕಿನ ಮುಖ್ಯವಾದ ಗುಣ. ಆದ್ದರಿಂದ ಅವಳು ಹೇಳಿದ ಮಾತನ್ನು ಯಾವತ್ತೂ ಮೀರಬಾರದು. ನಿನಗೊಂದು ಕತೆ ಹೇಳ್ತೀನಿ. ಗುರುವಚನದ ನಿಮಿತ್ತ ಪತಿಕರಿಸಿ ಚರಿಸಿದ ಅಂದರೆ ದೊಡ್ಡವರನ್ನು ಮೀರಬಾರ್ದು, ಗಂಡನ ಮಾತನ್ನು ಮೀರಬಾರ್ದು, ಅವನನ್ನು ಸಂಪೂರ್ಣವಾಗಿ ನಿಷ್ಠೆಯಿಂದ ಪಾಲಿಸಬೇಕು ಅಂದುಕೊಂಡಂತಹ ಒಬ್ಬಳು ಪೂರ್ವ ಜನ್ಮದ ಸರಸಿಜಾಕ್ಷಿ, ಅದೇ ನಾರಾಯಣಿ, ನಾರಾಯಣಿ ಅಂತಲೂ ಹೇಳ್ತಾರೆ. ಅವಳ ಕಥೆಯೇನೋ ಅಪೂರ್ವೇನೋ ಇನ್ನು ಕೇಳೆಂದ. ಇಲ್ಲಿ ಮೌದ್ಗಲ್ಯ ವೃತ್ತ ಅಂತ ಬರುತ್ತೆ, ವತ್ಸಲ ಎಂಬ ಹುಡುಗಿಯ ವಿಚಾರ ಬರುತ್ತೆ, ಅದನ್ನೆಲ್ಲ ಮುಂದೆ ನಾನು ಹೇಳ್ತೇನೆ. ಅಂದರೆ ವೇದವ್ಯಾಸರು ಎಕ್ಸ್ಪ್ಲೈನಿಂಗ್ ಇಟ್ ಅವೇ ಅಂತಾರೆ ಇಂಗ್ಲೀಷಲ್ಲಿ. ಇದನ್ನು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದನ್ನು ಅದಕ್ಕೆ ಸಂಬಂಧಪಡದ ಬೇರೊಂದು ಪೂರ್ವಜನ್ಮದ ವೃತ್ತಾಂತದೊಂದಿಗೆ ಗಂಟು ಹಾಕಿ ಇದು ಸರಿಯಾದದ್ದು ಅಂತ ಹೇಳ್ತಾ ಇದ್ದಾರೆ. ಅದೇನು ಮುಂದೆ ನೋಡೋಣ. ಮುನ್ನ ನಾರಾಯಣಿ ಎನಿಪುದು ಈ ಕನ್ನಿಕೆಯ ಪೆಸರೊಬ್ಬ ಗುಣ ಸಂಪನ್ನ ಮುನಿಪನವದು. ಮುನ್ನ ನಾರಾಯಣಿ
ಎನಿಪುದು ಈ ಕನ್ನಿಕೆಯ ಪೆಸರೊಬ್ಬ ಗುಣ ಸಂಪನ್ನ ಮುನಿಪನವದು ಪತಿವ್ರತೆಯರಿಗೆ ಗುರುವೆನಿಸಿ ಪತಿವ್ರತೆಯರಿಗೆ ಗುರುವೆನಿಸಿ ಉನ್ನತೋನ್ನತ ಭಕ್ತಿ ಭಯದಲ್ಲಿ ತನ್ನ ಪತಿ ಪರದೈವವೆಂದು ವಿಪನ್ನನನು ಕೊಂಡಾಡುತ್ತಿರ್ತಳು ರಾಯ ಕೇಳೆಂದ ಉನ್ನತೋನ್ನತ ಭಕ್ತಿ ಭಯದಲ್ಲಿ ತನ್ನ ಪತಿ ಪರದೈವವೆಂದು ವಿಪನ್ನನನು ಕೊಂಡಾಡುತ್ತಿದ್ದಳು ರಾಯ ಕೇಳೆಂದ ವಿಪನ್ನನನು ಅಂದರೆ ರೋಗಗ್ರಸ್ತನಾಗಿದ್ದ ಒಬ್ಬ ಗಂಡ, ಅವನು ಋಷಿ. ಅವನ ಹೆಂಡತಿ ಈಕೆ ನಾರಾಯಣಿ ಅಂತಲೂ ಇದೆ, ನಾರಾಯಣಿ ಅಂತ ಅವಳ ಹೆಸರು. ಮುನ್ನ ನಾರಾಯಣಿ ಎನಿಸುವುದು ಈ ಕನ್ನಿಕೆಯ ಪೆಸರು. ನೋಡಿ, ಪೂರ್ವ ಜನ್ಮದ ಕಥೆಯನ್ನು ಹೇಳಿದರೆ ಇದನ್ನು ಯಾರು ನಂಬಬೇಕು? ಅವರೇ ಇವರು ಅಂತ ಹೇಳೋತಾನೆ ಹೇಗೆ? ಅದನ್ನು ಹೇಳ್ತಾ ಇದ್ದಾನೆ ಇಲ್ಲಿ. ನೋಡಪ್ಪ, ಈ ದ್ರೌಪದಿಯ ಹೆಸರು ಮೊದಲಿಗೆ ನಾರಾಯಣಿ ಅಂತ, ಕನ್ನಿಕೆಯ ಪೆಸರು. ಒಬ್ಬ ಗುಣಸಂಪನ್ನ ಮುನಿಪನ ವಧು ಆಕೆ, ಒಬ್ಬ ಭೌಮಾಶ್ವ ಅಂತ ಅವನ ಹೆಸರು. ಇಲ್ಲಿ ಹೇಳಿಲ್ಲ ಅವರು ಅದನ್ನು. ಆ ಭೌಮಾಶ್ವ ಅನ್ನೋನು ಗುಣಸಂಪನ್ನನಾದ ಒಬ್ಬ ವ್ಯಕ್ತಿ ಅಂತ ಹೇಳಬೇಕು. ಇವಳು ಪತಿವ್ರತೆಯರಿಗೆ ಗುರು ಎನಿಸಿಕೊಂಡವಳು ಅಂದರೆ ಇವಳ ಶೀಲದಲ್ಲಿ ಏನು ಎರಡು ಮಾತಾಡೋ ಹಾಗಿಲ್ಲ. ಯಾಕೆಂದರೆ ಗಂಡ ರೋಗಗ್ರಸ್ತನಾದವನು, ಕ್ಷಯರೋಗ ಪೀಡಿತನಾದವನು, ಕೈ ಬೆರಳುಗಳೆಲ್ಲ ಹಾಗಾಗಿ ಬಿದ್ದೋಗೋ ಸ್ಥಿತಿಯಲ್ಲಿ ಕುಷ್ಠರೋಗ ಇತ್ತು, ಕುಷ್ಠರೋಗ ಇಲ್ಲಿ ಮೂಲವಾಗಿ. ಅಂಥ ರೋಗ ಬಂದವನು ಅಂದರೆ ಒಂದು ಹೆಣ್ಣಿನ ನಿಜವಾದ ಗುಣ ಗೊತ್ತಾಗೋದು, ಅವನ ಪತಿ ಚೆನ್ನಾಗಿದ್ದಾಗಲ್ಲ, ಅವನು ತೊಂದರೆಯಲ್ಲಿದ್ದಾಗ, ರೋಗಗ್ರಸ್ತನಾದಾಗ, ವ್ಯಾಧಿ ಪೀಡಿತನಾಗಿದ್ದಾಗ, ಕಷ್ಟಗಳಲ್ಲಿ ಸಿಲುಕಿದಾಗ ಅವಳು ಹೇಗೆ ಕಾಪಾಡ್ತಾಳೆ ಅಂತನ್ನೋದು. ಪತಿವ್ರತೆಯ ಗುರು ಎನಿಸಿ ಅಷ್ಟೇ ಅಲ್ಲ, ಉನ್ನತೋನ್ನತ ಭಕ್ತಿ ಭಯದಲ್ಲಿ ತನ್ನ ಪತಿಯನ್ನು ಕಂಡರೆ ಅವಳಿಗೆ ಉನ್ನತೋನ್ನತವಾದ ಶೃಂಗ ಸಮಾನವಾದಂತಹ ಭಕ್ತಿ ಭಯದಲ್ಲಿ ತನ್ನ ಪತಿ ಪರದೈವ ಎಂದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯವಾಗಿ ಹೆಣ್ಮಕ್ಕಳಿಗೆ ಮಾತ್ರ ಇಂಥ ಶಾಸನಗಳನ್ನು ವಿಧಿಸಿದ್ದೇವೆ. ಗಂಡನನ್ನು ಪರದೈವ ಅಂತ ತಿಳ್ಕೊಳ್ಬೇಕು. ಗಂಡಂದ್ರಿಗೆ ಏನು ಮಾಡಬೇಕು ಅನ್ನೋದನ್ನು ಹೇಳಿಲ್ಲ ಇಲ್ಲಿ. ಹಾಗೆ ತಿಳ್ಕೊಂಡು ಆ ವಿಪನ್ನನನ್ನು ಕೊಂಡಾಡುತ್ತಿದ್ದಳು ರಾಯ ಕೇಳೆಂದ. ಅಂದರೆ ದ್ರುಪದನಿಗೆ ಇವನು ಹೇಳ್ತಾ ಇರೋ ಕಥೆಯಲ್ಲಿ ನಮಗಂತೂ ಇದು ನಂಬಿಕೆ ಆಗೋದಿಲ್ಲ. ಯಾವುದೋ ಜನ್ಮದ ಕಥೆಯನ್ನು ತಂದು ಹೇಳಿ ಇವಳೇ ಹಾಗೆ ಹುಟ್ಟಿದಾಳೆ, ಹುಟ್ಟಿದಾಕ್ಷಣಕ್ಕೆ ಇದು ಮಾಡಬೇಕು ಅಂತ ಏನೋ. ಆದರೆ ನಮ್ಮಲ್ಲಿ ಶಾಸ್ತ್ರ ನಿರ್ಣಯಕ್ಕೆ ಇಂತಹ ಕರ್ಮ ಸಿದ್ಧಾಂತ ಕೂಡ ಸಹಾಯಕವಾಗುತ್ತೆ ಅನ್ನೋದು ಈ ಅಂಶದಿಂದ ಸ್ಪಷ್ಟವಾಗುತ್ತೆ.